ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಜೆಡಿಎಸ್ ಪಕ್ಷದ ವಿವಿಧ ಪದಾಧಿಕಾರಿಗಳು ಪಕ್ಷ ತೊರೆದು ಕೆಎಂ ಟ್ರಸ್ಟ್ಗೆ ಸೇರ್ಪಡೆ. ಜೆಡಿಎಸ್ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದ ಕಾರ್ಯಕರ್ತರು ಇತ್ತೀಚೆಗೆ ಅವರಿಗೆ ಪಕ್ಷದ ವಿವಿಧ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಆ ಪದಾಧಿಕಾರಿಗಳೇ ಇಂದು ಜೆಡಿಎಸ್ ಪಕ್ಷವನ್ನು ತೊರೆದು ಕೆಎಂ ಟ್ರಸ್ಟ್ಗೆ ಸೇರ್ಪಡೆಯಾದರು. ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಸುಜಾತ, ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅರ್ಚನಾ, ಶಶಿಕಲಾ, ಸುವರ್ಣ ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಕೃಷ್ಣೋಜಿ ರಾವ್, ರಾಜು, ಯಗುಕೋಟೆ ನರಸಿಂಹಪ್ಪರ್ ಅವರು ಜೆಡಿಎಸ್ ಪಕ್ಷವನ್ನು ತೊರೆದು ಕೆಎಂಕೆ ಟ್ರಸ್ಟ್ಗೆ ಸೇರ್ಪಡೆಯಾದರು. ತಮ್ಮ ಟ್ರಸ್ಟ್ಗೆ ಸೇರ್ಪಡೆಯಾದವರನ್ನು ಟ್ರಸ್ಟ್ನ ಅಧ್ಯಕ್ಷರಾದ ದೇವನಹಳ್ಳಿ ಗೋಪಿ ಹೂನಾರ ಹಾಕಿ ತಮ್ಮ ಟ್ರಸ್ಟ್ಗೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿಯವರ ಪುತ್ರ ಕೆಎಂ ರಾಜಶೇಖರ ರೆಡ್ಡಿ, ಡಾಕ್ಟರ್ ವಜೀರ್, ಮಂಜುನಾಥಾಚಾರಿ, ನಾಗರಾಜ ರೆಡ್ಡಿ, ಸೀನಾ, ಸೈಯದ್ ಖಾದರ್, ಬಾಬು, ನವಾಜ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೂ ಅವರ ಸ್ನೇಹಿತರು, ಅವರ ಹಿತೈಷಿಗಳು ಇವತ್ತು ನಮ್ಮ ಕೆಎಂಕೆ ಟ್ರಸ್ಟ್ನ ಜನಸೇವಾ ಕೇಂದ್ರದಲ್ಲಿ ನಾವು ಇಡೀ ತಾಲೂಕಿನಲ್ಲಿ ಮಾಡ್ತಾ ಇರುವಂಥ ಸಮಾಜ ಸೇವೆಯನ್ನು ಒಪ್ಪಿ ಇವತ್ತು ನಮ್ಮೊಟ್ಟಿಗೆ ನಾವು ನಿರಂತರವಾಗಿ ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನೋ ಒಂದು ಇದರಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ಕೆಎಂಕೆ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ, ಅವರು ಎಲ್ಲ ಪದಾಧಿಕಾರಿಗಳ ಪರವಾಗಿ, ಅದು ನನ್ನ ವೈಯಕ್ತಿಕವಾಗಿ ಆಧಾರದ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಜೆ ಡಿ ಎಸ್ ಜನ ಉದ್ಯೋಗ ಕೊಟ್ಟಿದ್ದಾರೆ, ಅವನ್ನ ತೊರೆದು ನಾವು ಮಾಡ್ತಾ ಇರುವಂಥ ಕೆಎಂಕೆ ಟ್ರಸ್ಟ್ ಸಮಾಜ ಸೇವೆ ನೋಡಿ ನಾನು ಇಲ್ಲಿಗೆ ಬರ್ತೀನಿ ಅಂತ ಸ್ನೇಹಿತರು ಕೃಷ್ಣಾಜಿ ರಾವ್, ನರಸಿಂಹಪ್ಪನವರು, ಅರ್ಚನಾ ಅವರು, ಸುಜಾತ ಅವರು, ಸುವರ್ಣ ಅವರು, ಶಶಿ ರಾಜು ರಾಜು ಎಲ್ಲರೂ ಸೇರಿದ್ದಾರೆ. ಮತ್ತು ಅವರೆಲ್ಲ ಒಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು, ಜನರ ಸಮಸ್ಯೆಗಳನ್ನು ಎಲ್ಲರೂ ಉಂಟಾಗಿ ಮಾಡ್ತೀವಿ ಅಂತೇಳಿ ಇವತ್ತು ಸೇರ್ಪಡೆ ಮಾಡಿಕೊಂಡು ಒಳ್ಳೆ ಸಮಾಜ ಸೇವೆ ಮಾಡ್ತಾವ್ರೆ, ಅದನ್ನು ಉಳಿಸ್ಕೊಂಡು ನಾನು ಇಲ್ಲಿ ಬಂದು ಸೇರಿ ಪಕ್ಷದಲ್ಲಿ ನನಗೆ ತಾಲೂಕು ಅಧ್ಯಕ್ಷರಾಗಿ ಸ್ಥಾನ ಕೊಟ್ಟಿದ್ರು. ನಾನು ಕೆಎಂಕೆ ಟ್ರಸ್ಟ್ ಅವರು ಸಮಾಜ ಸೇವೆ ಮಾಡೋದ್ರಿಂದ ನನ್ನ ಮನಸ್ಸು ಒಪ್ಪಿಗೆ ಆಗಿ ಅಲ್ಲಿ ಜೆ ಡಿ ಎಸ್ ಪಕ್ಷವನ್ನು ತೊರೆದು ನಾನು ಕೆಎಂಕೆ ಟ್ರಸ್ಟ್ಗೆ ಸೇರ್ಪಡೆ ಆಗಿತ್ತು. ಕೆಎಂಕೆ ಟ್ರಸ್ಟ್ ಅವರು ಇಷ್ಟ ಆಗಿ ನಾನು ಇದಕ್ಕೆ ಅದನ್ನು ತೊರೆದು ಇದಕ್ಕೆ ಸೇರ್ಪಡೆ ಆಗ್ತೀನಿ.